ಚುಂಚನಗಿರಿ ಸ್ವಾಮೀಜಿಗೆ ಅಪಮಾನ ಮಾಡಿಲ್ಲ, ಸ್ವಾಮೀಜಿಗೆ ಅಗೌರವ ತರುವಂತಹ ಮಾತುಗಳನ್ನ ಕೂಡ ಆಡಿಲ್ಲ. ಪ್ರಶ್ನಿಸಿ ಅಂತ ಹೇಳಿ ಸ್ವಾಮೀಜಿಗೆ ಹೇಳುವಷ್ಟು ದೊಡ್ಡವನು ನಾನಲ್ಲ. ಮೈತ್ರಿ ಸರ್ಕಾರ ಕೆಡವಿದ್ದವರೇ ನಿನ್ನೆ ಮಠಕ್ಕೆ ಹೋಗಿದ್ರು, ಒಕ್ಕಲಿಗ ಸಿಎಂ ಎಳಿಸಿದ್ ಏಕೆ ಅಂತ ಕೇಳಬೇಕಿತ್ತು ಅಂತ ನಾನು ಹೇಳಿದ್ದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈತ್ರಿ ಸರ್ಕಾರವನ್ನ ಕೆಡವಿದ್ದವರೇ ನಿನ್ನೆ ಮಠಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಮೈತ್ರಿ ಸರ್ಕಾರವನ್ನ ಕೆಡವಿದ್ ಯಾಕೆ, ಒಕ್ಕಲಿಗ ಸಿಎಂ ಅನ್ನ ಇಳಿಸಿದ್ ಯಾಕೆ ಅಂತ ಹೇಳಿ ಕೇಳಬೇಕಿತ್ತು ಅಂತ ಹೇಳಿ ನಾನು ಹೇಳಿದ್ದೆ ಹೊರತು ಅಲ್ಲಿ ಪ್ರಶ್ನೆ ಮಾಡುವಂತಹ ದೊಡ್ಡವನು ಕೂಡ ನಾನಲ್ಲ, ಸ್ವಾಮೀಜಿಗೆ ಅಗೌರವ ತರುವಂತಹ ಮಾತುಗಳನ್ನ ಕೂಡ ನಾನು ಆಡಿಲ್ಲ. ಚುಂಚ ಶ್ರೀಗಳು, ನಿರ್ಮಲಾನಂದನಾಥ ಶ್ರೀಗಳಿಗೆ ಅಗೌರವ ತರುವಂತಹ ಯಾವುದೇ ಮಾತನ್ನ ಕೂಡ ನಾನು ಆಡಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಕೇಳ್ತೀವಿ, ನಾನು ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಹೇಳಿ ಪಾಪ ಕುಮಾರಸ್ವಾಮಿ ಅವರು ಸ್ವಾಮಿಗಳು ಪ್ರೋಗ್ರಾಮ್ ಹೋಗಿದ್ರು, ನನ್ನ ಕರೆದಿದ್ರು, ನಾವು ಹೋಗಲಿಲ್ಲ. ಕೆಲವು ಮಂತ್ರಿಗಳು ಅವರೆಲ್ಲ ಹೋಗಿದ್ರು, ಪುಟ್ಟರಾಜು ಅವರು ಎಲ್ಲ ಹೋಗಿದ್ರು. ಬರೋಷ್ಟೊತ್ತಿಗೆ ಇಲ್ಲಿ ಆಪರೇಷನ್ ನಡೆದೋಗಿತ್ತು. ಅಭಿಮಾನ ನಮಗೂ ಅಭಿಮಾನ ಅಲ್ವಾ, ಅದಕ್ಕೆ ಯಾರು ತೆಗೆದ್ರು ಅವ್ರನ್ನೇ ಎಲ್ಲ ಜೊತೆಗೆ ಹಾಕೊಂಡು ಹೋದ್ರೆ ನಾವು ಈಗ ಚಲರಾಯ ಸ್ವಾಮಿ, ಕೃಷ್ಣ ಬೈರೇಗೌಡರು, ನಮ್ಮ 5 ಜನ 6 ಜನ MLAಗಳನ್ನ ಕರ್ಕೊಂಡು ಹೋದ್ರೆ, MPಗಳು ಕ್ಯಾಂಡಿಡೇಟ್ಗಳನ್ನ ಕರ್ಕೊಂಡು ಹೋದ್ರು, ಕೇಳಿದ್ರು, ನನಗೂ ಹೇಳಿದ್ರು, ನಂಗೆ ಕರ್ಕೊಂಡು ಹೋಗಿ ಆಶೀರ್ವಾದ ಬೇಕಲ್ಲ, ಹಿರಿಯರ ಆಶೀರ್ವಾದ ಬೇಕಲ್ಲ, ಹಂಗೆ ಇವ್ರಿಗೆ ಬೇಕಾದ್ರೆ ಇವ್ರಿಗೆ ಆಶೀರ್ವಾದ ಕೇಳ್ಕೊಳ್ಳಿ. ಕುಮಾರಸ್ವಾಮಿ ಕೇಳಿಲ್ದ ತಪ್ಪು ಅಂತ ಹೇಳೋದಿಲ್ಲ, ಮಂಜುನಾಥ್ ಕೇಳೋದು ತಪ್ಪು ಅಂತ ಹೇಳೋದಿಲ್ಲ, ಅವರೆಲ್ಲ ಕೇಳಲಿ. ಬಟ್ ಯಾರವ್ರಿಗೆ ಬೆನ್ ಶೂರಿ ಹಾಕಿದ್ರಲ್ಲ ಅವ್ರು ಕರ್ಕೊಂಡು ಹೋಗಿ, ಯಾರು ಆ ಸರ್ಕಾರನ ತೆಗೆದ್ರು ಅವ್ರು ಕರ್ಕೊಂಡು ಹೋದ್ರೆ ಸಮಾಜಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ಅಷ್ಟೇ. ಯಾರು ಅವರ ಲೋಕಲ್ ಇಶ್ಯೂಸ್ ಮೇಲೆ ಅವ್ರು ಇದಾರೆ, ಅವರು ಎಸ್ ಟಿ ಸೋಮಶೇಖರ್, ಎಸ್ ಟಿ ಸೋಮಶೇಖರ್ ಅವ್ರಿಗೂ ಏನಿದೆ ಅಂತ ಅವ್ರ ಕ್ಷೇತ್ರದಲ್ಲಿ ಹೋಗಿ ಕೇಳಿ ಹೇಳ್ತಾರೆ. ನಾನು ಎಲ್ಲಿ ಸೇರಿಸ್ಕೊಂಡಿದ್ದೀನಿ, ಅದು ನೆಕ್ಸ್ಟ್ ಪಾಯಿಂಟು. ನಾನು ಎಲ್ಲಿ ಸೇರಿಸ್ಕೊಂಡಿದ್ದೀನಿ ನಾನು ಕಾಂಗ್ರೆಸ್ ಪಾರ್ಟಿಗೆ? ಅವರು BJP ಅಫಿಷಿಯಲ್ ಶಾಸಕರಾಗಿದ್ದಾರೆ, ಅವ್ರಿಗೆ ಅವರ ನಂಬಿಕೆ ಮೇಲೆ ಅವ್ರು ಯಾವ ಪಕ್ಷಕ್ಕೆ ಸಹಾಯ ಮಾಡ್ತಾ ಇದಾರೋ ನನಗೆ ಗೊತ್ತಿಲ್ಲ. ಅದು ಈಸ್ ಅನ್ ಅಫಿಷಿಯಲ್ ಮೆಂಬರ್ ಆಫ್ ದಿ BJP. ಫಸ್ಟ್ ಅದಕ್ಕೆ ಉತ್ತರ ಕೊಡಲಿ. ಅದು ನೆಕ್ಸ್ಟ್ ಅವ್ರು ಹೇಳಿ, ನನಗೆ ಗೊತ್ತಿಲ್ಲ. ನಮ್ಮ ಹತ್ರ ಇಂಡೈರೆಕ್ಟ್ ಇಲ್ಲ, ನಮ್ಮ ಹತ್ರ ಡೈರೆಕ್ಟ್ ರೀ. ನಾನು ಸ್ವಾಮೀಜಿ ಹೇಳಿತಾನೆ ಇಲ್ವಲ್ರಿ, ಸ್ವಾಮೀಜಿಗೆ ಎಷ್ಟು ಗೌರವ ಕೊಡ್ಬೇಕು ಅಷ್ಟು ಗೌರವ ಕೊಡ್ಲೇಬೇಕು ಅಂತ ಹೇಳ್ತಾ ಇದ್ದೀನಲ್ಲ. ನೋಡಪ್ಪ, ನೀನ್ ಬೇಡ ಅನ್ಬೋದು, ನಾನ್ ಬೇಡ ಅನ್ಬೋದು, ಅವ್ರವ್ರ ಜಾತಿ ಅವ್ರವ್ರ ಧರ್ಮ ಯಾರನ್ನೂ ಬಿಡೋದಿಲ್ಲ. ನಾನು ಹುಟ್ಟುವಾಗ ಜಾತಿ ಹುಡ್ತೇ ಇರ್ಬೋದು, ಆದರೆ ಸಾಯುವಾಗಾರು ಧರ್ಮ ಬರ್ತದೆ. ನಾವ್ಯಾರು ಜಾತಿ ಅಂತ ಅರ್ಜಿ ಹಾಕೊಂಡು ನೀನು ಹುಟ್ಟುದಿಲ್ಲ, ನಾನು ಹುಟ್ಟುದಿಲ್ಲ, ಬಟ್ ನಮ್ಮ ಅಪ್ಪ ಅಮ್ಮ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಅದನ್ನು ಸಾಯೋವರೆಗೂ ಬಿಡುದು. ಈ ನಾಮಕರಣ ನಂಗೆ ಧರ್ಮ ಬೇಡ ಅಂತ ಹೇಳ್ಬೋದು, ನಾಮಕರಣ ಮಾಡೋದು ಒಂದು ಧರ್ಮನೇ, ಕಿವಿ ಚುಚ್ಚೋದು ಧರ್ಮನೇ, ಮೂಗ್ಬಿಟ್ಟು ಚುಚ್ಚೋದು ಒಂದು ಧರ್ಮನೇ. ನೋಡ್ರಿ, ಒಕ್ಕಲಿಗರು ಯಾರು ದಡ್ರಲ್ಲ, ಇಲ್ಲ ಯಾವುದೇ ಜಾತಿಯವರು ದಡ್ರಲ್ಲ. ನಾನು ಹೇಳ್ತೀನಿ, ಒಕ್ಕಲಿಗ ಇರ್ಬೋದು, ವೀರಶೈವರು ಇರ್ಬೋದು, ಬೇರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯೆ, ಅದು ಅವ್ರಿಗೆ ಬೆನಿಫಿಟ್ ಯಾರು ಅಂತ ನೋಡ್ತಾರೆ ಅವ್ರಿಗೆ. ನಾನು ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಕೇಳ್ತೀವಿ, ನಾನು ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಹೇಳಿ ಪಾಪ ಕುಮಾರಸ್ವಾಮಿ ಅವರು ಸ್ವಾಮಿಗಳು ಪ್ರೋಗ್ರಾಮ್ ಹೋಗಿದ್ರು, ನನ್ನ ಕರೆದಿದ್ರು, ನಾವು ಹೋಗಲಿಲ್ಲ. ಕೆಲವು ಮಂತ್ರಿಗಳು ಅವರೆಲ್ಲ ಹೋಗಿದ್ರು, ಪುಟ್ಟರಾಜು ಅವರು ಎಲ್ಲ ಹೋಗಿದ್ರು. ಬರೋಷ್ಟೊತ್ತಿಗೆ ಇಲ್ಲಿ ಆಪರೇಷನ್ ನಡೆದೋಗಿತ್ತು. ಅಭಿಮಾನ ನಮಗೂ ಅಭಿಮಾನ ಅಲ್ವಾ, ಅದಕ್ಕೆ ಯಾರು ತೆಗೆದ್ರು ಅವ್ರನ್ನೇ ಎಲ್ಲ ಜೊತೆಗೆ ಹಾಕೊಂಡು ಹೋದ್ರೆ ನಾವು ಈಗ ಚಲರಾಯ ಸ್ವಾಮಿ, ಕೃಷ್ಣ ಬೈರೇಗೌಡರು, ನಮ್ಮ 5 ಜನ 6 ಜನ MLAಗಳನ್ನ ಕರ್ಕೊಂಡು ಹೋದ್ರೆ, MPಗಳು ಕ್ಯಾಂಡಿಡೇಟ್ಗಳನ್ನ